ಶುಂಠಿ ತೋಟದಿಂದ ಎಷ್ಟು ಬರ್ಬೋದು ಅಂತ ಚೆನ್ನಾಗಿ ಬೆಳೆದ್ರೆ? ಶುಂಠಿ ತೋಟದಿಂದ ಕೋಟಿ ಕೋಟಿ ದುಡ್ಡು ಮಾಡ್ಬೇಕಂದ್ರೆ ಇಲ್ಲ ನೋ ಜೂಮ್ ನೋ ಜೂಮ್ ಸೊ ಶಾಪಿಂಗ್ ಆಯ್ತು, ಮಟನ್ ತಗೊಂಡ್ ಆಯ್ತು. ಈಗ ಮುಂದಿನ ಪಯಣ ಎಲ್ಲಿ ಏನು ಅಂತ ನನ್ನ ಚಾನಲ್ ಅಂತೂ ಕಂಪ್ಲೀಟ್ ಆಗಿ ತೋರಿಸಲ್ಲ, ಆದ್ರೆ ಅಲ್ಲಿರೋದು ಫನ್ನು ಮಜಾ ತೋರಿಸ್ತೀನಿ. ಸೊ ಏನಂತ ಗೊತ್ತಾಗುತ್ತೆ ನೋಡಿ. ಏನಕ್ಕಂದ್ರೆ ಎರಡು ಇಂಪಾರ್ಟೆಂಟ್ ಕಂಟೆಂಟು ಅವ್ರವ್ರ ಚಾನಲಲ್ಲೇ ಬರುತ್ತೆ, ಅಲ್ಲೇ ಹೋಗಿ ನೋಡಬೇಕು. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ಇಲ್ಲಿ ನೀವು ಓನ್ಲಿ ಮಜಾ ಮಾತ್ರ ನೋಡ್ಬೋದು, ಎಂಜಾಯ್ ಮಾಡೋದ್ನ ಅಲ್ವಾ? ಅದಕ್ಕೆ ಮಟನ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಮೊದಲನೇ ಏನೋ ಇನ್ನೊಂದು ಚಾನಲ್ಲು, ಇನ್ನೊಂದು ಚಾನಲ್ ಅವ್ರು ಇದ್ದಾರೆ. ಬಟ್ ನನ್ನ ಲಾಗಲ್ಲಿ ಚಾನಲ್ ಅಲ್ಲ, ಸತ್ಯ ಬ್ರೋ. ಅಲ್ಲೊಂದು ಡಮ್ ಡಮ್ ಟೀಮ್ ಇದೆ, ಎರಡು ಒಂದು ಗ್ಯಾಂಗ್ ಗ್ಯಾಂಗ್ ಹೋಗ್ಬಾರ. ಇಲ್ಲಿಂದ ಎಲ್ಲಿಗೆ ಪಯಣ? ಏನು ಐಡಿಯಾ? ನೋ ಐಡಿಯಾ, ನೋ ಐಡಿಯಾ. ಓ ಹೆವಿ ಇತ್ತು. ಒಂದು ಐದಾರು ಇದು ಒಂದು ಕಡೆ, ಒಂದೊಂದು ಕಡೆ ಐದಾರು, ನಾಲ್ಕೈದು ಅಂಗಡಿ ಇದಾವೆ. ಒಂದು ಹದಿನೈದು ಇಪ್ಪತ್ತು ಅಂಗಡಿ ಇದಾವೆ. ಭಾನುವಾರದ ಸ್ಪೆಷಲ್ ವಿಲೇಜ್ ಕುಕ್ಕಿಂಗ್. ಆದರೆ ನಾವು ಕುಕ್ಕಿಂಗ್ ಎಲ್ಲ ಮಾಡಲ್ಲ, ಆದರೆ ಕುಕ್ಕಿಂಗ್ ಮಾಡೋರು ಇಲ್ಲಿದ್ದಾರೆ, ಎರಡು ಟೀಮ್ ಅವರು. ಅವ್ರದ್ದು ಎರಡು ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಆಲ್ರೆಡಿ ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸ್ಪೆಷಲ್ ಡಿಶ್ ಏನಾದರೂ ಇದೆಯಾ? ಇದೆ ಇದೆ, ಅದು ಮಾಡಿದ್ನೇ ಗೊತ್ತಾಗುತ್ತೆ, ನನಗೆ ಗೊತ್ತಾಗುತ್ತಿಲ್ಲ. ಕುಕ್ ಮಾಡೋದನ್ನ ಕೇಳಬೇಕು ನೀವು. ಸೊ ಏನ್ ಬ್ರೋ ಇಷ್ಟು ದೊಡ್ಡದಿದೆ ಅಲ್ಲ, ಸಾಕಾದ ಹಿಂಗಿರ್ಬೇಕಲ್ವಾ ಲೈಫಲ್ಲಿ? ಅಲ್ಲ ಗದ್ದೆ ಎಲ್ಲನು ಟರ್ನ್ ಮಾಡಿದ್ದು ಮೂರ ಹತ್ತಿರ ಹಂಗೆ ತಿಳ್ಕೊಳತ್ತೆ. ಸೂಪರ್ ಬ್ರೋ. ವೈಡ್ ಬರಬಲ್ಲ ಎಲ್ಲ ಸೆಟಪ್ ಮಾಡ್ಬಿಟ್ಟವ್ರೆ. ಹ್ಞೂ ನೋಡ್ರಿ, ಬ್ಯಾಟ್ರಿ ಇಲ್ಲ ಅಲ್ಲಿ, ಬ್ಯಾಟ್ರಿ ಕಲ್ಲಿ ಕಾಣ್ತಾರೆ ನಿಮ್ಗೆ ಅಂತ. ಕೆಲಸ ಮಾಡ್ತಿರೋ ಸತ್ಯಪ್ರೋ ಅವರು, ನಾನು ನೀನು ರೆಕಾರ್ಡಿಂಗ್ ಮಾಡ್ರಿ, ರೆಕಾರ್ಡಿಂಗ್ ಕೆಲಸ. ಸೊ ವಿಲೇಜ್ ಕುಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಎಲ್ಲ ಶೂಟ್ ಮಾಡ್ತಾವ್ರೆ ಸತ್ಯ. ಮಟನ್ ಕುರ್ಮಾ ಗೀ ರೈಸ್. ಓ ಸೂಪರ್ ಬ್ರೋ. ಏನು ಬ್ರೋ ಶೂಟಿಂಗಾ? ಹೌದು. ಅದೇ ಏನು ಇಲ್ಲಿ ಅನ್ಕೊಂಡ್ವಿ ಎಲ್ಲರೂ. ಹಾಂ ಬ್ರೋ ಹೇಳಿ. ಕ್ಲೋಸ್ ಅಪ್ ಅಷ್ಟೊಂದು ಬರಲ್ಲ ಬ್ರೋ, ಇಷ್ಟು ಇರಬೇಕು, ಕರೆಕ್ಟ್ ಇರ್ತಾವೆ. ಸತ್ಯ ಬ್ರೋ, ಅವ್ರು ಹಚ್ಚಿಗೆ ಬಿಡು ಅಡುಗೆ ಮಾಡ್ತಾ ಇದ್ದೀರಾ, ರಿವ್ಯೂ ಮಾಡ್ರಿ ಅಂದರೆ ಅಡುಗೆ ಮಾಡಿ ನಾನೇ ಮಾಡಾಕ್ತೀನಿ ಅಂತೀರಾ? ಈರುಳ್ಳಿ ಬೆಳ್ಳಗಿದೆ, ಬ್ರೌನ್ ಇರ್ತದೆ. ನಾನೇನು ಮಾತಾಡಿಲ್ಲ, ಕಾಲು ಎಳೆಯವ್ರು ನೀವು, ಯಾವಾಗ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ಇದು ಶುಂಠಿ ಇಲ್ಲೇ ಬೆಳೆದಿರೋದಲ್ಲ, ಸತ್ಯಾಸ್ ಕಿಚನ್ ಸೀನಿ ದಿಸ್ ಕಿಚನ್.
ಬ್ರೋ ಎರಡು ಹೆಸರು ಇಟ್ಕೊಂಡಿರ ಬ್ರೋ ನೀವು ಏನು ಬ್ರೋ ನೀವು ಅವ್ರು ಎರಡು ಹೆಸರಲ್ಲ ಬ್ರೋ ಕ್ಯಾಮ್ರಾ ಹೇಳ್ತೀನಿ ಅವ್ರದ್ದು ಎರಡು ಹೆಸರಲ್ಲ ಬ್ರೋ ಸತ್ಯ ಬಂದಿ ಅವ್ರ ಹೆಸರು ಶ್ರೀನಿಧಿ ಬಂದಿ ಅವ್ರ ಫ್ಯಾಮಿಲಿ ಹೆಸರು ಸೇಮ್ ಆಸ್ ಇಟ್ ಈಸ್ ಸಂತೋಷ್ ನಿಮ್ಮ ಹೆಸರು ಊರ್ ಬಾಗ್ಲೂ ನಿಮ್ಮ ಫ್ಯಾಮಿಲಿ ಹೆಸರು ಹೆಂಗೋ ಸೇಮ್ ಅದ ಶ್ರೀನಿಧಿ ಅವ್ರ ಫ್ಯಾಮಿಲಿ ಹೆಸರು ನನ್ನ ಹೆಸರು ಸಂತೋಷ್ ಎಂ ಡಿ ಸಂತೋಷ್ ಊರ್ ಬಾಗ್ಲು ಅಂದ್ರೆ ಊರ್ ಬಾಗ್ಲು ನೀವು ಇಟ್ಟಿರೋದು ಏನೋ ಒಂದು ಹೆಸರು ಊರ್ ಕಿಟಕಿ ನಮ್ದು ಊರ್ ಬಾಗ್ಲಲ್ಲ ಊರ್ ಕಿಟಕಿ ಆಯ್ತಾ ಚೆನ್ನಾಗಿಲ್ಲ ಅದು ಊರ್ ಬಾಗ್ಲು ಅನ್ನೋದು ಅದಕ್ಕೆ ಚೇಂಜ್ ಮಾಡ್ಬಿಡಿ ಎಂತ ಫೇಮಸ್ ನೇಮ್ ಅದು ಅದು ಹೌದು ಜಗ್ಗೇಶ್ ಹೆಸರು ಅದು ಅಲ್ಲ ಹೆಂಗ ಔ ಟಚಿಂಗ್ ಟಚಿಂಗ್ ಸಂತೋಷ್ ಊರ್ ಬಾಗ್ಲು ಮಿಸ್ಟರ್ ಊರ್ ಬಾಗಲ್ ಶೂಟ್ ಮಾಡಿ ಶೂಟ್ ಮಾಡ್ಬೇಕಾ ಯಾಕೆ ನಿಮ್ಗೆ ಈ ಅಡಿಗೆ ಮಾಡ್ಬೇಕಂತ ಬಂತು ಎಲ್ಲಿಂದ ಬಂತು ಐಡಿಯಾ ನಿಮ್ಗೆ ಇಲ್ಲ ಅಂತ ಸರಿ ತಿನ್ಬೇಕಲ್ಲ ಬ್ರೋ ಹಂಗೆ ದೇವ್ರು ಕೊಡ್ತಾರ ಅಡಿಗೆ ಮಾಡ್ಲೇಬೇಕಲ್ಲ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಧನಿಯಾ ಪೌಡರ್ ಹಾಕಿ ಬಿಸಿ ಇದ್ದಂಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತರ ಧನಿಯಾ ಪುಡಿಗೆ ಮಾಡ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರ್ತದೆ ಅಯ್ಯೋ ಅದೇ ಮಂಚ್ ಕಟ್ತಾ ಇದೆ ಅಂದ್ರೆ ಮಂಚ್ ಕಟ್ಬಿಟ್ಟು ಬಂತು ಹೇಳ್ಬಿಡಿ ಅಂದ್ರೆ ಒಂದು ಕಟ್ ಮಾಡಿ ನಾ ಹಾಗೆ ಹೇಳ್ಬಿಡಿ ಹೇಳ್ಬಿಡಿ ಈಗ ಕುದುರೆ ಕುದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮಗದ ಇದೊಂದು ಹೇಳ್ಬಿಡಿ ಕೊಬ್ಬರಿ ಹಾಲು ಹಾಕಿದೀವಿ ನೀರು ಕುದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಬೆಂದ್ಮೇಲೆ ಅಕ್ಕಿ ಬೆಂದಾದ್ಮೇಲೆ ಗೀ ರೈಸ್ ರೆಡಿ ಸೊ ಮಟನ್ ಕುರ್ಮಾನು ರೆಡಿ ಇದೆ ಗೀ ರೈಸ್ ರೆಡಿ ಆದಮೇಲೆ ಓಕೆ ಗೈಸ್ ಆ್ಯಕ್ಚುಲಿ ಬಿಗಿನಿಂಗ್ ಬಂದಾಗ ಎಲ್ಲಿದ್ದೀವಿ ಏನು ಅಂತ ಹೇಳಿಲ್ಲ ಸೊ ಇದೊಂದು ಫಾರ್ಮು ಅರೌಂಡ್ 15 ಎಕರೆ ಫಾರ್ಮ್ ಇದೆ ಹೊಸಕೋಟೆ ಹತ್ರ ಸತ್ಯ ಬ್ರೋ ಅವರ ಫ್ರೆಂಡ್ ಅವರ ಫಾರ್ಮು ಸೊ ಅಲ್ಲಿಗೆ ಬಂದುಬಿಟ್ಟು ಒಂದು ವಿಲೇಜ್ ಕುಕಿಂಗ್ ವ್ಲಾಗ್ ಮಾಡೋಕೆ ಬಂದರು ಸೊ ಅವ್ರ ಜೊತೆ ಜಾಯ್ನ್ ಆಗಿದ್ವಿ ಸೊ ಪ್ಯಾಕಿಂಗ್ ಆಗಿದೆ ಹೊರಡ್ತಾ ಇದೀವಿ ಈಗ ಅವ್ರೂ ಶೂಟಿಂಗ್ ಮಾಡ್ತಾವ್ರೆ ಹರ್ಷ ಅವರು ಬಟ್ ಮರದೇ ಅವ್ರದ್ದು ಕುಕ್ಕಿಂಗ್ ವಿಡಿಯೋ ನೋಡಿ ಸಖತ್ತಾಗಿತ್ತು ಮಟನ್ ಚಾಪ್ಸ್ ಆಮೇಲೆ ಗೀ ರೈಸು ಒಳ್ಳೆ ಕಾಂಬಿನೇಷನು ನನಗಂತೂ ಸಖತ್ ಇಷ್ಟ ಆಯಿತು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀವಿ ಬೆಳಗ್ಗೆ ಒಂದು ಶೂಟ್ ಇತ್ತು ಮಧ್ಯಾಹ್ನ ಒಂದು ವಿಲೇಜ್ ಕುಕ್ಕಿಂಗು ಸತ್ಯ ಬ್ರೋ ಫಸ್ಟ್ ಟೈಮ್ ಅಡುಗೆ ಮಾಡಿದಂಗಿತ್ತು ಫಸ್ಟ್ ಟೈಮ್ ಮಾಡಿದ್ರೆ ಅದಕ್ಕೆ ಮುಂಚೆ ಮಾಡಿದ್ದೆ ಇಲ್ಲ ನಾನು ಮಾಡ್ತಾ ಇರ್ತೀನಿ ವಿಲೇಜ್ ಕುಕ್ಕಿಂಗ್ ಫಸ್ಟ್ ಟೈಮ್ ತಾನೇ ವಿಡಿಯೋಗೆ ಫಸ್ಟ್ ಟೈಮು ಹೇಗಿತ್ತು ಅದು ಹೊರಗಡೆ ಬಂದು ಮಾಡಿರೋದು ಫಸ್ಟ್ ಟೈಮು ಓಕೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಬಟ್ ಸಾಕಷ್ಟು ಪರಿಶ್ರಮ ಇದೆ ಇವರೆಲ್ಲ ಹೆಂಗೆ ಮಾಡ್ತಾರೋ ಆಶ್ಚರ್ಯ ಆಗುತ್ತೆ ನನಗೆ ಪರಿಶ್ರಮ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಗೊತ್ತಾಯಿತು ಬಟ್ ಮಾಡೋರಿಗೆ ಭಾಳ ಕಷ್ಟ ತಿನ್ನೋ ಹೊರಗಡೆ ಮಾಡೋದು ತುಂಬ ಕಷ್ಟ ಹೊರಗಡೆ ಮಾಡೋದು ಭಾಳ ಕಷ್ಟ ಇದೆ ಎಲ್ಲ ಪ್ರತಿಯೊಂದು ಸೋರ್ಸ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಬಟ್ ಆದರೂ ಒಂದ್ಸರಿ ಟ್ರೈ ಮಾಡಬೇಕಲ್ವ ಹೌದು ಮಜಾ ಇರ್ತದೆ ಆದರೂ ನೀವು ಟ್ರೈ ಮಾಡಿ ಹೇಳಿ ಬ್ರೋ ಇಲ್ಲ ಆದರೂ ಫಾರ್ಮ್ ಹೌಸ್ ಮಾತ್ರ ಸಾಕಾಗಿದೆ ಡೀಟೇಲ್ಸು ಫಾರ್ಮ್ ಹೌಸ್ ಬಗ್ಗೆ ಫುಲ್ ಡೀಟೇಲ್ಸ್ ಇನ್ನೊಂದಿದೆ ಇದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಏನೋ ಶುಂಠಿ ಫಾರ್ಮ್ ಇದೆ ಸಕ್ಕತ್ತಾಗೆ ಆರ್ಗ್ಯಾನಿಕ್ಕು ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ ವಿಡಿಯೋ ಎಲ್ಲ ಸತ್ಯ ಬ್ರೋ ಅವರ ಚಾನಲಲ್ಲಿ ಫುಲ್ ಡೀಟೇಲ್ ಆಗಿ ಬರುತ್ತೆ ಚಾನಲೇ ಬರ್ತಾರೆ ಸತ್ಯ ಬ್ರೋ ಅವ್ರ ಚಾನಲಲ್ಲಿ ಚೆಕ್ ಮಾಡಿ ಫುಲ್ ಡೀಟೇಲ್ ಆಗಿ ಎಲ್ಲ ಫಾರ್ಮ್ ಬಗ್ಗೆ ನಮ್ಮಲ್ಲಿ ಓನ್ಲಿ ಬಿಟ್ಸ್ ಮಾತ್ರ ಬಿಟ್ಸ್ ಎಲ್ಲ ವಿಡಿಯೋಸ್ಗಳ ಲಿಂಕ್ಸ್ ಕೆಳಗಡೆ ಇರ್ತದೆ ತಪ್ಪದೆ ನೋಡಿ ಜೋಪಾನ ಎಲ್ಲ ಎಡ್ಡಿ ಹೋಗ್ತಿರಲ್ಲ ನೀವು ನಾವಿನ್ನು ಶುಂಠಿ ಇದು ತೋರಿಸ್ಬೇಕು ಫಾರ್ಮಲ್ಲ ಸೊ ಅದಕ್ಕೆ ಎಂಡ್ ಮಾಡಿಲ್ಲ ವ್ಲಾಗ್ನ ಸೊ ಇವಾಗ ವಿಲೇಜ್ ಕುಕ್ಕಿಂಗ್ ಮುಗೀತು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಈಗ ಅಲ್ಲಿ ಶುಂಠಿ ತೋಟಕ್ಕೆ ಹೋಗ್ತಿದ್ವಿ ಅದೇ ಶುಂಠಿನ ಹಾಕಿ ಬೆಳೆಸಿದ್ದು ಸಖತ್ತಾಗಿದೆ ಟೇಸ್ಟ್ ಮಾತ್ರ ಬನ್ನಿ ಹೊರಡೋಣ ಹೆಂಗೆ ಹೆಂಗಿರ್ತದೆ ಶುಂಠಿ ತೋಟ ಇನ್ ಕೇಸ್ ನಿಮ್ಗೆ ಏನಾದ್ರು ಫಾರ್ಮಿಂಗಲ್ಲೇ ಇದ್ರೆ ಶುಂಠಿ ತೋಟದಿಂದ ಎಷ್ಟು ಬರ್ಬೋದು ಅಂತೀರಾ ಚೆನ್ನಾಗಿ ಬೆಳೆದ್ರೆ ಶುಂಠಿ ತೋಟದಿಂದ ಕೋಟಿ ಕೋಟಿ ದುಡ್ಡು ಮಾಡೋದು ಹೇಗೆ ಅಂತ ತಿಳಿಬೇಕಂದ್ರೆ ಇವ್ರ ಚಾನಲ್ನ ಫಾಲೋ ಇದು ಕಾಮಿಡಿ ಮಾತ್ರ ಸಕ್ಕದಾಗಿದೆ ತೋಟ ತೋರಿಸ್ತೀನಿ ನೋಡಿ ಆರ್ಗ್ಯಾನಿಕ್ ಓಕೆ ಸೊ ನೋಡಿ ಕಂಪ್ಲೀಟ್ ನನ್ನ ವಿಡಿಯೋಗೆ ಅವರು ವಾಯ್ಸ್ ಓವರು ಮಧ್ಯ ಅವರೇ ಕಬೇರೆ ಹಾಕೋರೆ
ಮಧ್ಯ ಮಧ್ಯ ಬೇರೆ ಹಾಕಿದ್ರಲ್ಲ ಇದು ಇದು ಅವರೆಕಾಯಿ ಅವರೆಕಾಯಿ ಹಸಿ ಮೆಣಸಿನಕಾಯಿ ಓಹೋ ಪಕ್ಕದಾಗಿದೆ ಹಿಂಗೆ ಫುಲ್ಲು ತುಂಬಿಕೊಂಡಿರ್ಬೇಕು ಹಂಗೆ ಇದು ಎಷ್ಟು ದಿವಸ ಬೇಕು ಬ್ರೋ ಇದು ಇದಾಗೋದಕ್ಕೆ ಶುಂಠಿ ಬಗ್ಗೆ ಐಡಿಯಾ ಇದೆ ಯಾರಿಗಾದರೂ ಎಷ್ಟು ವರ್ಷಗಳು ಇರಬೇಕು ಏನು ಎಂತ ಅಂತ ನಮಗೊಂದು ಐಡಿಯಾ ಇಲ್ಲ ಬಟ್ ಸಕ್ಕದಾಗಿದೆ ಎಷ್ಟು ಒಂದು ವರ್ಷ ಓಕೆ ಒಂದು ವರ್ಷಕ್ಕಾದರೆ ಒಳ್ಳೆ ಶುಂಠಿ ಬರ್ತದಂತೆ ಆರು ತಿಂಗಳದ್ರೆ ಓಕೆ ಓ ಸೂಪರ ನೀರು ಜಾಸ್ತಿ ಆದರೆ ಇದಾಗುತ್ತಲ್ಲ ಓಕೆ ಓಕೆ ಓಹೋ ಬೇಕಾಗಿಲ್ಲ ಓಕೆ ಹಿಮಾಲಯನ್ ಜಿಂಜರ್ ಅಂದರೆ ಶುಂಠಿ Oh, my God.